ಸಮಾಜವಾದಿ ಪಕ್ಷದ ಸಂಸ್ಥಾಪಕ ಮುಲಾಯಂ ಸಿಂಗ್ ಯಾದವ್ ಸದಾ ಬಿಜೆಪಿಯ ಉಗ್ರ ವಿರೋಧಿ. ಆ ಕಾರಣಕ್ಕಾಗಿಯೇ ಏನೋ ಅವರು ಹಿಂದೂ ವಿರೋಧಿ ಅನ್ನುವ ಹಣಪಟ್ಟಿಯೂ ಅವರಿಗೆ ಅಂಟಿಕೊಂಡಿತ್ತು. ಅವರು ತಮ್ಮ ಬದುಕಿನುದ್ದಕ್ಕೂ ಮಾಡಿದ್ದು ಮುಸ್ಲಿಂ ಓಲೈಕೆಯ ರಾಜಕಾರಣವನ್ನೇ ಅನ್ನುವುದು ಬಿಜೆಪಿ ಆರೋಪ. ಹಾಗಾಗಿ ಸದಾ ಮುಲಾಯಂ ಅವರದ್ದು ಬಿಜೆಪಿ ಜೊತೆ ಭತ್ತ ವೈರತ್ವ. ತಮ್ಮ ಇಡೀ ಕುಟುಂಬವೇ ಸೆಕ್ಯುಲರ್ ಅಂತ ತಮ್ಮ ಓಲೈಕೆ ರಾಜಕಾರಣವನ್ನವರು ಸಮರ್ಥಿಸಿಕೊಳ್ತಿದ್ರು. ಅವರ ಈ ಹುಸಿ ಜಾತ್ಯಾತೀತವಾದಕ್ಕೆ ಮೊದಲ ಆಘಾತ ಒದಗಿದ್ದು 2022 ಅವರ ಕಿರಿಯ ಸೊಸೆ ಅಪರ್ಣಾ ಯಾದವ್ ರವರು ಹಿಂದೂಗಳ ಪರವಾಗಿ ಧ್ವನಿ ಎತ್ತಿದಾಗ, ಆಮೇಲೆ ಬಿಜೆಪಿಗೆ ಸೇರಿದಾಗ. ವಾರಣಾಸಿಯ ಜ್ಞಾನವಾಪಿ ಮಸೀದಿಯಲ್ಲಿ ತಲತರಾಂತರದಿಂದಲೂ ನಡೆಯುತ್ತಿದ್ದ ಶಿವನ ಪೂಜೆಗೆ ಮೊದಲು ಅಡ್ಡಗಾಲು ಹಾಕಿದ್ದು ಮುಲಾಯಂ ರವರೇ. 1993 ಪೂಜೆಯ ಅವಕಾಶವನ್ನವರು ರದ್ದುಪಡಿಸಿದ್ರು. ಆದ್ರೆ ಇದೀಗ ಚಿತ್ರಣ ಬದಲಾಗಿದೆ. ಕೋರ್ಟ್ ಮೇಲುಸ್ತುವಾರಿಯಲ್ಲಿ ಜ್ಞಾನವಾಪಿ ಮಸೀದಿಯ ಸರ್ವೇಕ್ಷಣೆ ನಡೆದಿದೆ. ಅಲ್ಲಿ ದೇವಾಲಯದ ಕುರುಹುಗಳು ಕಂಡಿವೆ. ಮತ್ತೆ ಹಿಂದೂಗಳ ಪೂಜೆಗೆ ಅನುಮತಿ ದೊರೆತಿದೆ. ಈ ಸಂದರ್ಭದಲ್ಲಿ ಅಪರ್ಣಾ ಹೇಳಿದ್ದು 33 ಕಾಲ ಹಿಂದೂಗಳು ಅನುಭವಿಸಿದ ಅವಮಾನ ಕೊನೆಯಾಗಿದೆ ಅಂತ. 33 ವರ್ಷೋಸೆ ಮುಜೆ ಲಗ್ತಾ ಹೈ ಹಿಂದೂ ಸಮಾಜ ಅಪಮಾನಿತ ಹುವಾ ವಹಾಂ ಪರ್ ಔರ್ ಸಾಕ್ಷ್ಯ ಕ್ಯೋ ಲೇಕರ್ ಕೆ ಜೀತ್ ಹುಯಿ ಹೈ ಯೇ ಸಾರಿ ಜೀತ್ ಇಸ್ಲಿಯೇ ನಹೀ ಯೇ ಸಿರ್ಫ್ ಹಾರ್ ಜೀತ್ ಕಾ ವಿಷಯ ದೋ ಸಮುದಾಯ ಯಾ ದೋ ಸಿರ್ಫ್ ರಿಲಿಜಿಯಸ್ ಗ್ರೂಪ್ಸ್ ಮೇ ನಹೀ ಹೈ ಯೇ ಜೀತ್ ಇಸ್ಲಿಯೇ ಹುಯಿ ಹೈ ಕಿ ಸಾಕ್ಷ್ಯ ವಹಾಂ ಪರ್ ಪಹಲೆ ಸೆ ಮೌಜೂದ್ ಥೆ ಔರ್ ಅಹೋ ಭಾಗ್ಯ ಹಮ್ ಸಭಿ ಹಿಂದೂ ಕಾ ಕಿ ಹಮಾರೆ ಮಹಾದೇವ್ ಕಾ ಪೂಜನ್ ಅರ್ಚನ್ ಶುರು ಹೋ ಗಯಾ ಹೈ ವಹಾಂ ಪರ್. ಇದೀಗ ಇದೇ ಸೊಸೆಯ ಮೂಲಕ ಮುಲಾಯಂ ರ ಹುಸಿ ಸಮಾಜವಾದಿಯ ಗಾಯದ ಮೇಲೆ ಬರೆ ಇಳಿಯಲು ಹೊರಟಿದೆ ಬಿಜೆಪಿ. ಮುಲಾಯಂ ಸಿಂಗ್ ರವರ ಪಾಲಿಕೆ ಅವರ ಕೊನೆಯ ಕ್ಷಣದವರೆಗೂ ಅಭೇದ್ಯ ಕೋಟೆಯ ಹಾಗಿದ್ದದ್ದು ಅವರ ಮೈನ್ಪುರಿ ಲೋಕಸಭಾ ಕ್ಷೇತ್ರ. ಅಲ್ಲೀಗ ಅವರ ಸೊಸೆ ಅಪರ್ಣಾ ಅವರನ್ನೇ ತನ್ನ ಪಕ್ಷದಿಂದ ಅಖಾಡಕ್ಕಿಳಿಸಲು ಹೊರಟಿದೆ ಬಿಜೆಪಿ. ಇಂಟ್ರೆಸ್ಟಿಂಗ್ ಡೇಸ್ ಅಹೆಡ್.